ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಭಾಷಣ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಬನ್ಪಟ್ಟಿ ಅವರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ಘಟಕದ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕ್ಯಾಂಪಸ್ನಲ್ಲಿ ಸೆಪ್ಟೆಂಬರ್ 23ರಂದು ವಿದ್ಯಾರ್ಥಿನಿಯರಿಂದ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಯ ಜಡ್ಜ್ಗಳಾಗಿ ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷರಾದ ಗುರುಶಾಂತ್ ಟೆಂಗ್ಳಿ, ಲಕ್ಷ್ಮಣ ದಸ್ತಿ ಮತ್ತು ವೀರಭದ್ರ ಸಿಂಪಿ ಭಾಗವಹಿಸಲಿದ್ದಾರೆ. ಇನ್ನು ಭಾಷಣ ಸ್ಪರ್ಧೆಯಲ್ಲಿ ಒಂದು ಕ್ಲಾಸ್ನಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ಭಾಷಣದ ಅವಧಿಯು 3 ನಿಮಿಷದ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ವಿಜೇತರಿಗೆ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ವಿಮೋಚನಾ ದಿನಾಚರಣೆಯ ಕುರಿತು ಭಾಷಣ ಸ್ಪರ್ಧೆ ಏರ್ಪಡಿಸ್ತಾ ಇದ್ದೀವಿ ನಮ್ಮ ಗರ್ಲ್ ಹೈಸ್ಕೂಲಲ್ಲಿ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಈ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದರೆ ಇಂದಿನ ಮಕ್ಕಳು ಈ ಇತಿಹಾಸನ ತಿಳ್ಕೊಳ್ಳೋದಾಗಲಿ, ನಮ್ಮ ಇತಿಹಾಸ ಏನಿದೆ ಅನ್ನೋದು ಸ್ವಲ್ಪ ಕಡಿಮೆನೇ ಕಾಣಿಸ್ತಾ ಇದೆ. ಜಾಸ್ತಿ ನೋಡಿದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳಿರ್ತವೆ, ಎಲ್ಲ ಯಾವುದ್ರ ಕಡೆಯೂ ಜಾಸ್ತಿ ಲಕ್ಷ್ಯ ಕೊಡೋಂಗಿಲ್ಲ. ಹಾಗಾಗಿ ನಮ್ಮದು ಒಂದು ಪ್ರಯತ್ನ ಏನು ಅಂತಂದರೆ, ಆ ಒಂದು ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ಏರ್ಪಡಿಸಿ ಒಂದು ಕ್ಲಾಸಿನಿಂದ 2 ಮಕ್ಕಳನ್ನ ತಗೊಂಡು ಅವರ ಆ ಮಕ್ಕಳೆಲ್ಲರೂ ಸೇರಿಬಿಟ್ಟು ತಮ್ಮ ವಿದ್ಯಾರ್ಥಿಗಳು ಹಾಗೂ ತಮ್ಮ ಗುರುಗಳ ಮಧ್ಯೆ ಒಂದು 2 ನಿಮಿಷ ಮಾತಾಡಿ ತಮ್ಮ ಒಂದು ಜಾಣ್ಮೆಯನ್ನು ತೋರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಒಳ್ಳೆಯ ಪ್ರಯತ್ನನ ಮಾಡ್ತಾ ಇದ್ದೀವಿ. 23/9/2024ರಂದು ಈ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ಮಕ್ಕಳಿಗೆ ಇವತ್ತು ಸಾಕಷ್ಟು ಯಾವ ವಿಚಾರಗಳ ಕಡೆ ಹೋಗ್ತಾ ಇಲ್ಲ. ಈಗ ವಿಮೋಚನಾ ದಿನಾಚರಣೆ ಅಂದರೆ ಏನಂತ ಕೇಳಿದಾಗ ಭಾಳಷ್ಟು ಹುಡುಗರಿಗೆ ಅದು ಗೊತ್ತಿರೋಂಗಿಲ್ಲ. ಆಮೇಲೆ ಕೆಲವರು ನಮ್ಮ ದಸ್ತಿ ಸರ್ ಅವರು ಆಗಲಿ ಅಂಥವರೆಲ್ಲ ತಿಳುವಳಿಕೆ ಇರೋರು ಹೇಳಿದಾಗೇ ನಮ್ಮಂಥವ್ರಿಗೆ ಸಹ ಕೆಲವು ವಿಷಯಗಳು ಅರ್ಥ ಆಗ್ತಿರಲ್ಲ. ಆಗ ಆ ಮಕ್ಕಳು ಸ್ವಲ್ಪ ಶಾಲಾ ಟೀಚರ್ಗಳೆಲ್ಲ ಅವರಿಗೆ ಕಲಿಸಿ ಒಂದು 2 ನಿಮಿಷ ಭಾಷಣದಲ್ಲಿ ತಮ್ಮದ ಜಾಣ್ಮೆಯನ್ನು ತೋರಿಸ್ಕೊಳ್ಳಿ ಅಂತ ಹೇಳಿ ಈ ಒಂದು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಅವತ್ತು ತಾವುಗಳು ಸಹ ಸಹಕಾರ ಮಾಡಬೇಕೆಲ್ಲರೂ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹೈಯಾಳ್ಕರ್, ಸಂಘಟನೆಯ ರಮೇಶ್ ಬೀದರ್ಕರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗೋರಂಪಳ್ಳಿ, ಶ್ರೀದೇವಿ ಮುತ್ತಂಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.